ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹಸಿ ಬಟಾಣಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ 1 ಕಪ್ಪು, ಜೀರಿಗೆ ಮತ್ತು ಸಾಸಿವೆ. ಜೀರಿಗೆನ 1/2 ಟೀಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 1 ಟೇಬಲ್ಸ್ಪೂನು, ಉಪ್ಪು ರುಚಿಗೆ, ಖಾರ 1/2 ಟೀಸ್ಪೂನು, ಅರಿಶಿನ 1/4 ಟೀಸ್ಪೂನು, ಎಣ್ಣೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ದೊಡ್ಡ ಸೈಜಿನ ಟೊಮೆಟೊ ಹೆಚ್ಕೊಂಡಿರೋದು, 2 ಹಸಿಮೆಣಸು, 1 ಇಂಚಿನಷ್ಟು ಹಸಿ ಶುಂಠಿ, ಸ್ವಲ್ಪ ಇಂಗು. ಮಿಕ್ಸಿ ಜಾರಿಗೆ ಶುಂಠಿ, ಹಸಿಮೆಣಸು ಮೊದಲು ರುಬ್ಕೊಂಬಿಡೋಣ ಸ್ವಲ್ಪ ತರಿತರಿಯಾಗಿ. ಈಗ ತರಿತರಿಯಾಗಿ ಹಸಿಮೆಣಸು ಮತ್ತು ಶುಂಠಿ ರುಬ್ಕೊಂಡಿರೋದು. ಇದಕ್ಕೀಗ ಟೊಮೆಟೊ ಹಾಕ್ಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರು. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿಲೆ ಇದು. ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಈಗ ಹಿಂಗೆ ಹಾಕ್ಕೊಳ್ಳೋಣ ಸ್ವಲ್ಪ. ಉರಿ ಸಿಮ್ಮಲ್ಲೇ ಇರಲಿ, ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಬೇಯುವವರೆಗೂ ಬೇಯಿಸ್ಕೊಳ್ಳೋಣ. ಇದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಉರಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊತಾ ಇದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಖಾರದ ಪುಡಿ, ಅರಿಶಿನ. ಖಾರ ಪುಡಿ ಎಲ್ಲ ಹಾಕ್ಕೊಂಡು ಕೈ ಆಡಿಸ್ಕೊಂಡಿದ್ದೀನಿ. ಇದಕ್ಕೀಗ ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಇದರಿಂದ ಕೈ ಆಡಿಸ್ಕೊಂಡು ಒಂಚೂರು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. 1/2 ನಿಮಿಷ. ಈಗ 1 ಕಪ್ನಷ್ಟು ನೀರು ಹಾಕ್ಕೊಂಡು ಮೆತ್ತಿಗೆ ಬೇಯಿಸ್ಕೊಳ್ಳೋಣ. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಬಟಾಣಿ ಎಲ್ಲ ಬೆಂದಿದೆ, ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳೋಣ. ಇದು ರೊಟ್ಟಿ, ಚಪಾತಿ, ಪೂರಿ, ಅನ್ನಕ್ಕೂ ಸಹ ತಿನ್ಕೋಬೋದು. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸುಲಭವಾಗಿ ಮಾಡ್ಬೋದು, ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಹಸಿ ಬಟಾಣಿ ಪಲ್ಯ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.